ಸಿದ್ದರಾಮಯ್ಯ ಸರ್ಕಾರ ಸಹ ನೀರು ಬಿಡಬಾರದಿತ್ತು. ಮಂಡ್ಯ ಜನರನ್ನ ಹೊಗಳಿ ಓಟ್ ಪಡೆದು ಈಗ ಕತ್ತು ಕೊಯ್ತಿದ್ದಾರೆ. ಹೇಳ್ತಲ್ಲ, ವರ ಕೊಟ್ರೆ ಕೊಡ್ಲಿ, ಯಾವ್ದಾರ ಒಳ್ಳೆ ವರ ಕೊಡ್ಲಿ ಅಂತೀವಲ್ಲ ದೇವ್ರಿಗೆ, ಹಂಗೆ ಕೊಡೋದು ಕೊಟ್ಟ ಬುಡಿ ಮಗ ಸಾಪ ಕೊಟ್ಟಂತೋದ. ಅಲ್ಲಲ್ಲ, ಹೌದು, ಅದಕ್ಕೆ ಯಾಕಮ್ಮ ಒಳ್ಳೆ ಆಯ್ತಲ್ಲ, ಅದೇನು ದೋಬಿ ನಮ್ 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 ಇಲ್ಲ ನಮ್ ನಮ್ಮ ಸ್ಲಾಂಗ್ ನಾವು ಮಾತಾಡ್ದಂಗೆ ಮಂಡಿದವರು ಆಡೋ ಭಾಷೆ ಇದೆ. ಅಲ್ಲ, ಈ ಮಂಡಿದವ್ರು ತುಂಬಾ ಡ್ರಾಮಾ ಮಾಡ್ಕೊಂಡು ಮಾತಾಡಲ್ಲ, ಓಪನ್ ಎಲ್ಲ ಓಪನ್ ಆಗಿ ಮಾತಾಡ್ತೀವಿ. ಏ ಹಿಂಗೆ ಇರೋದು, ಹಿಂಗೆ ಬದುಕೋದು, ಹಿಂಗೆ ಇರೋದು, ಗೊತ್ತಿರ ಇರು ಇಲ್ವಾ ನಿರ್ಣಯ ಅಂತೀವಿ ಅಲ್ವಾ. ಹಂಗೆ ಯಾವತ್ತು ಅಷ್ಟೇ ಕುಡಕ್ ಕೊಟ್ಟರು ಈ ತರ ಮಾಡೋದ್ರು. ನಂಗೆ ಹುಟ್ಟುತ್ತಾ ಇದ್ದ ಇವತ್ತೇ ನೋಡ್ತೀನಿ ಹೋರಾಟ, ನಮ್ಮ ರೈತರುಗಳ ಹೋರಾಟ ಆಗಿಲ್ಲ. ಮನೆಗಳಿಗೆ ಕುಡಿಯೋ ನೀರು ಕುಡಿಯೋಕು, ಜಾನುವಾರುಗಳಿಗೆ ನಮ್ಮ ಹಸುಕರುಗಳಿಗೆ ನೀರು, ರೈತನ ಹೊಲಗತ್ತೆ ನೀರು, ಇದಕ್ಕೆ ಹೆಚ್ಚಾಗಿ ಇದೆಲ್ಲ ಮಾಡಿ ಹೆಚ್ಚಾಗಿ ಬೆಂಗಳೂರಿಗೆ ಕೊಡ್ತಾರೆ. ನಮ್ಮ ಮಂಡ್ಯ ಜಿಲ್ಲೆ ಜನ ಬೆಂಗಳೂರಿಗೂ ನೀರು ಕೊಡ್ತಾರೆ. ಅಂತದ್ರಲ್ಲಿ ಅವಾಗಿಂದ ಹೋರಾಟ, ಈ ಹೋರಾಟ ಎಲ್ಲ ಮಾಡ್ತಾ ಇದ್ದಾರೆ ರಾಜಕೀಯ. ನನಗೆ ತಿಳಿದ ಮಟ್ಟಿಗೆ, ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಇರೋ ಮಟ್ಟಿಗೆ ಪ್ರತಿಯೊಂದು ರಾಜಕೀಯ ಯಾಕೋ ಗೊತ್ತಿಲ್ಲ, ನಮ್ಮ ಮಂಡ್ಯದವರು ಸ್ವಲ್ಪ ಇನ್ನ ಅದ್ರ ಬಗ್ಗೆ ಜ್ಞಾನ ಇಲ್ವೋ ಅಥವಾ ಒಲವು ತೋರಿಸ್ತಾ ಇಲ್ವೋ ಅಥವಾ ಫೈಟ್ ಮಾಡ್ತಾ ಇಲ್ವೋ, ನನಗೆ ಅದು ಇವತ್ತಿನವರೆಗೂ ಅರ್ಥ ಆಗ್ತಾ ಇಲ್ಲ. ನರೇಂದ್ರ ಒಂದು ರಾಜಕೀಯ ಪಕ್ಷ ಅಲ್ಲ, ಯಾವುದೇ ಪಕ್ಷಗಳಾಗ್ಲಿ, ಯಾರೇ ಸಿಎಂ ಆಗ್ಲಿ, ಯಾರೇ ಸಿಎಂ ಬರಲಿ, ಬಂದ್ರೆ ಬರೀ ಇದನ್ನ ಮಾತ್ರ ಒಂದು ಕೇಂದ್ರಕೃತವಾಗಿ ಇಟ್ಕೊಂಡಿರ ಮಂಡ್ಯ ಜಿಲ್ಲೆ. ಏ ಮಂಡ್ಯ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತಲ್ಲ. ಆ ರಾಜಕೀಯ ಬಂದಾಗ ಮಾತ್ರ, ಈಗ ಎಲೆಕ್ಷನ್, ಈಗ ಎಂಪಿ ಎಲೆಕ್ಷನ್ ಸ್ಟಾರ್ಟ್ ಆಯ್ತು, ಎಂಪಿ ಎಲೆಕ್ಷನ್ ಶುರುವಾಗಿದೆ, ಈಗ ಬುರ್ಬೋರ್ದಾಗ ನೀರು ಸ್ಟಾಪ್ ಮಾಡ್ಬೋದಾಯ್ತು. ಬಂಗಾರಪ್ಪ ಬಿಡ್ಲಿಲ್ವಲ್ಲ, ಅವಾಗ ಬಿಟ್ರ ಬಂಗಾರಪ್ಪ ಬಿಡಬಾರ್ದು ಇವಾಗ ರಾಜಕೀಯ ಮಾಡ್ತಾರ. ಬಟ್ ಅದು ನಮ್ಮ ಜನಗಳಿಗೆ, ನಮ್ಮ ರೈತರುಗಳಿಗೆ, ನಮ್ಮ ಎಜುಕೇಟೆಡ್ ತಿಳ್ಕೊಂಡಿರೋರಿಗೆ ದಯವಿಟ್ಟು ಅದು ಅರ್ಥ ಆಗ್ಲಿ. ಯಾವತ್ತಿದ್ರು ನಮ್ಮ ಮಂಡ್ಯದವರು ಯಾವತ್ತು ಸೋಲಲ್ಲ, ಫೈಟ್ ಮಾಡ್ತಾನೆ ಇರ್ತೀವಿ. ಡೂ ಆರ್ ಡೈ ಅಂತೀವಲ್ಲ, ಇಲ್ಲ ಮಡಿ ಮಾಡು ಇಲ್ಲ ಮಡಿ, ಒಟ್ಟು ಗೆಲ್ಲಬೇಕು, ಗೆಲ್ಲೋಣ ಏನೇ ಆಗ್ಲಿ, ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಸದಾ. ರೈತರುಗಳು ಇಂಪಾರ್ಟೆಂಟ್, ಅನ್ನದಾತ ನಮ್ಗೆ. ಸುಮ್ನೆ ಎಲ್ಲ ಪಾಠ ಮಾಡ್ಕೊಂಡು ಬೆಂಗಳೂರು ಕುತ್ಕೊಂಡು ಅನ್ನದಾತ ನೀವು ಇದ್ರೆ ನಾನು ದೇಶ ನಮ್ಗೆ ಡೋರ್ ಕಿತ್ಕೊಂಡು ಹೊಂಟೋಗೋದು, ಆಮೇಲೆ ಅವನ್ನೇ ಕತ್ ಕುಯ್ಯೋದು, ಹಿಂಗ್ ಮಾಡ್ತಾವ್ರೆ. ಹೇಳ್ತಲ್ಲ, ವರ ಕೊಟ್ರೆ ಕೊಡ್ಲಿ, ಯಾವ್ದಾರ ಒಳ್ಳೆ ವರ ಕೊಡ್ಲಿ ಅಂತೀವಲ್ಲ ದೇವ್ರಿಗೆ, ಹಂಗೆ ಕೊಡೋದು ಕೊಟ್ಟ ಬುಡಿ ಮಗ ಸಾಪ ಕೊಟ್ಟೋದ. ಅಲ್ಲಲ್ಲ, ಹೌದು, ಅದಕ್ಕೆ ಯಾಕಮ್ಮ ಒಳ್ಳೆ ಆಯ್ತಲ್ಲ, ಅದೇನು ದೋಬಿ ನಮ್ 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 ಇಲ್ಲ ನಮ್ ನಮ್ಮ ಸ್ಲಾಂಗ್ ನಾವು ಮಾತಾಡ್ದಂಗೆ ಮಂಡಿದವರು ಆಡೋ ಭಾಷೆ ಇದೆ. ಅಲ್ಲ, ಈ ಮಂಡಿದವ್ರು ತುಂಬಾ ಡ್ರಾಮಾ ಮಾಡ್ಕೊಂಡು ಮಾತಾಡಲ್ಲ, ಓಪನ್ ಎಲ್ಲ ಓಪನ್ ಆಗಿ ಮಾತಾಡ್ತೀವಿ. ಏ ಹಿಂಗೆ ಇರೋದು, ಹಿಂಗೆ ಬದುಕೋದು, ಹಿಂಗೆ ಇರೋದು, ಗೊತ್ತಿರ ಇರು ಇಲ್ವಾ ನಿರ್ಣಯ ಅಂತೀವಿ ಅಲ್ವಾ. ಹಂಗೆ ಯಾವತ್ತು ಅಷ್ಟೇ ಕುಡಕ್ ಕೊಟ್ಟರು ಈ ತರ ಮಾಡೋದ್ರು. ನಂಗೆ ಹುಟ್ಟುತ್ತಾ ಇದ್ದ ಇವತ್ತೇ ನೋಡ್ತೀನಿ ಹೋರಾಟ, ನಮ್ಮ ರೈತರುಗಳ ಹೋರಾಟ ಆಗಿಲ್ಲ. ಮನೆಗಳಿಗೆ ಕುಡಿಯೋ ನೀರು ಕುಡಿಯೋಕು, ಜಾನುವಾರುಗಳಿಗೆ ನಮ್ಮ ಹಸುಕರುಗಳಿಗೆ ನೀರು, ರೈತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.